ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ರಾಗಿ ದೋಸೆ. ಈ ರಾಗಿ ದೋಸೆ ಮಾಡಲಿಕ್ಕೆ ರಾಗಿನ ನೆನೆ ಹಾಕೋದು ಬೇಡ, ಉದ್ದಿನ ಬೇಳೆ ಬೇಡ, ರುಬ್ಬೋದಂತೂ ಬೇಡವೇ ಬೇಡ. 15 ನಿಮಿಷದಲ್ಲಿ ಗರಿ ಗರಿಯಾಗಿ ರಾಗಿ ದೋಸೆನ ರೆಡಿ ಮಾಡ್ಬೋದು. ಬನ್ನಿ, ಇದನ್ನು ಯಾವ ಥರ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ. 1 ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ತಗೋಬೇಕು. 1 ಟೇಬಲ್ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ಸ್ಪೂನ್ ಚಿರೋಟಿ ರವೆ, 1 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು, 1 ಕ್ಯಾರೆಟ್ ತುರಿ, 1/2 ಕ್ಯಾಪ್ಸಿಕಮನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು, 1 ಟೇಬಲ್ಸ್ಪೂನಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ, 3 ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀಸ್ಪೂನಷ್ಟು ಜೀರಿಗೆ, 1 ಟೇಬಲ್ಸ್ಪೂನ್ ಪುಡಿ ಉಪ್ಪು. ನೀರನ್ನು ಯಥೇಚ್ಛವಾಗಿ ಹಾಕೋಬೇಕು. ಈ ಹಿಟ್ಟು ನೀರಾಗೇ ಇರಬೇಕು. ನೀರು ದೋಸೆಗೆ ಕಲಿಸ್ತೀವಲ್ಲ ಅದೇ ಥರನೇ ಕಲಿಸ್ಕೋಬೇಕು. ಅತ್ಯಧಿಕವಾಗಿ ಪೌಷ್ಟಿಕಾಂಶವುಳ್ಳಂಥ ರೆಸಿಪಿ ಇದು. ಇದರಲ್ಲಿ ಎಲ್ಲ ಥರದ ತರಕಾರಿಗಳನ್ನು ಹಾಕಿದ್ದೀವಿ. ಇದರಲ್ಲಿ ವೈಟಮಿನ್ಸ್, ಮಿನರಲ್ಸ್ ಎಲ್ಲನೂ ಸಿಗುತ್ತೆ. ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ರಕ್ತಹೀನತೆಗೆ ತುಂಬಾ ಒಳ್ಳೆಯದು. ಸೊ ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹೌದು. ಸೊ ಕಲಿಸಿದ್ದಾಯಿತು. 5 ನಿಮಿಷಗಳ ಕಾಲ ಹಾಗೇ ಮುಚ್ಚಿಡ್ಬೋದು. ಈಗ ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಒಂದು ಹಂಚು ಅಥವಾ ಪ್ಯಾನಲ್ಲಿ ಮಾಡ್ಬೋದು. ಸೊ ನೋಡಿ, ನೀರು ದೋಸೆ ಮಾಡ್ತೀವಲ್ಲ ಅದೇ ಥರನೇ. ಸೊ ನಿಮಗೆ ನೀರು ದೋಸೆ ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಬೋದು. ಎಣ್ಣೆ ಅಥವಾ ತುಪ್ಪನ ಹಾಕೋಬೋದು. ಮುಚ್ಚಳನ ಮುಚ್ಚಿ 2 ನಿಮಿಷ ಹಾಗೆ ಬಿಡಬೇಕು. ಸೊ ಈಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ. ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಈ ಇನ್ಸ್ಟೆಂಟ್ ರಾಗಿ ದೋಸೆ ನಿಮಗಿಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡಿಕೊಳ್ಳಿ.